ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಈಸಿಯಾಗಿ ಈ ಬ್ಯೂಟಿಫುಲ್ ಆದ ಬೇಬಿ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ನಾನು ನಾನಿವತ್ತು ತೋರಿಸ್ಕೊಡ್ತಾ ಇರುವ ಅಳತೆ ಒಂದೂವರೆಯಿಂದ ಎರಡು ವರ್ಷದ ಮಕ್ಕಳಿಗೆ ತುಂಬ ಕಮ್ಮಿ ಬಟ್ಟೆಯಲ್ಲಿ ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಇದನ್ನು ಸ್ಟಿಚ್ ಮಾಡಿಕೊಳ್ಬೋದು ನಾವು ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ ನೋಡಿ ಒಂದೂವರೆ ಮೀಟ್ರ್ ಆಗೋಷ್ಟು ನಾನು ಪ್ಲೇನ್ ಕಾಟನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಫಸ್ಟ್ ನಾನು ಇದರಲ್ಲಿ ಬಾಡಿ ಪಾರ್ಟ್ನ ಕಟ್ ಮಾಡ್ತೀನಿ ಬಾಡಿ ಪಾರ್ಟ್ನ ಕಟ್ ಮಾಡೋದಕ್ಕೆ ನಾವು ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ಇದು ಡಬಲ್ ಫೋಲ್ಡ್ ಆಗಿ ಅಡ್ಡಕ್ಕೆ ಮಡಿಸಿದೆ ಈಗ ಉದ್ದಕ್ಕೆ ನಾನು ಇನ್ನೊಂದು ಫೋಲ್ಡ್ ಮಾಡ್ತೀನಿ ಆಗ ಫೋರ್ತ್ ಫೋಲ್ಡ್ ಆಗುತ್ತೆ ಫಸ್ಟ್ ನಾವು ಕೊರಳನ್ನ ಮಾರ್ಕ್ ಮಾಡಿಕೊಳ್ಳೋಣ ಕೊರಳಿನ ಅಳತೆ ಎರಡು ಇಂಚು ಎರಡು ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಅದಾದ ಮತ್ತೆ ಶೋಲ್ಡರ್ನ ಮಾರ್ಕ್ ಮಾಡಬೇಕು ಶೋಲ್ಡರ್ ಸರಿಯಾದ ಅಳತೆ ಎರಡು ಇಂಚು ಅದಕ್ಕೆ ಅರ್ಧ ಆಗೋಷ್ಟು ಆ್ಯಡ್ ಮಾಡಬೇಕಾಗತ್ತೆ ಅದಾದ ಮತ್ತೆ ಮಾರ್ಕ್ ಮಾಡಿಕೊಳ್ಳಿ ಟೋಟಲ್ ಅಳತೆ ಎರಡೂವರೆ ಇಂಚು ಎರಡೂವರೆ ಇಂಚನ್ನ ನಾನು ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಆರ್ಮೋಲ್ನ ಮಾರ್ಕ್ ಮಾಡಿಕೊಳ್ಳೋಣ ನಾನಿಲ್ಲಿ ನಾಲ್ಕು ಇಂಚು ಆರ್ಮೋಲ್ನ ಮಾರ್ಕ್ ಮಾಡ್ತಾ ಇರೋದು ನೋಡಿ ಈ ರೀತಿ ನಾಲ್ಕು ಇಂಚನ್ನ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ನೋಡಿ ಇಲ್ಲಿ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ತಾ ಇದ್ದೀನಿ ಈ ಮೂಲೆಯಿಂದ ಮೇಲೆಗಡೆಗೆ ಒಂದು ಇಂಚನ್ನ ಮಾರ್ಕ್ ಮಾಡಿ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಳೋಣ ಇದಾದ ಮತ್ತೆ ನಾವು ಕೊರಳಿನ ಅಳತೆನ ಮಾರ್ಕ್ ಮಾಡೋಣ ನಾನು ಇಲ್ಲಿ ಮೂರುವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಮೂರು ಇಂಚು ಸರಿಯಾದ ಅಳತೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಹೋಗುತ್ತೆ ಹಾಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕಾಗುತ್ತೆ ನಾವು ಅದಾದ ಮತ್ತೆ ನೋಡಿ ನಾನು ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಂಡಿದ್ದೀನಿ ಬಾಡಿ ಪಾರ್ಟಿನ ಉದ್ದ ಎಷ್ಟು ತೊಗೊಂಡಿದೆ ಅಂತ ಹೇಳಿರಲಿಲ್ಲ ಬಾಡಿ ಪಾರ್ಟಿನ ಉದ್ದ ಒಂಬತ್ತುವರೆ ಇಂಚನ್ನ ತೊಗೊಂಡಿದ್ದೀನಿ ಫಸ್ಟ್ ನಾವಿಲ್ಲಿ ಆರು ಇಂಚನ್ನ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟಿನಾಗಲ್ಲ ಅದಾದ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು ಕೆಳಗಡೆ ನಾನು ಐದೂವರೆ ಇಂಚನ್ನ ಮಾರ್ಕ್ ಮಾಡಿದ್ದೀನಿ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡಿದ್ದೀನಿ ಹಾಗೆ ಟೋಟಲ್ ಆರೂವರೆ ಇಂಚು ಕೆಳಗಡೆ ಮಾರ್ಕ್ ಮಾಡಿದ್ದೀನಿ ಅದಾದ ಮತ್ತೆ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಕೆಳಗಡೆ ನೋಡಿ ಕೆಳಗಡೆಯಿಂದ ಮೇಲೆಗಡೆಗೆ ಅರ್ಧ ಇಂಚ್ ಆಗೋಷ್ಟು ಈ ರೀತಿ ಮಾರ್ಕ್ ಮಾಡಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ನೆಕ್ನ ಬಿಟ್ಟು ನೋಡಿ ಆರ್ಮೋಲ್ನ ಕಟ್ ಮಾಡಿ ಆಯಿತು ಈಗ ಸೈಡ್ ನಾನು ಕಟ್ ಮಾಡ್ತಾ ಇದ್ದೀನಿ ಅದಾದ ಮತ್ತೆ ಕೆಳಗಡೆ ಕ್ರಾಸ್ ಮಾರ್ಕ್ ಮಾಡಿದ್ದೀವಲ್ವಾ ಅದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡಿ ಆದ ಮತ್ತೆ ನನಗಿಲ್ಲಿ ಜಾಯಿಂಟ್ ಇದೆ ಶೋಲ್ಡರ್ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಬಿಡಿಸಿ ಆದ ಮತ್ತೆ ಕೊರಳಿಗೆ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ಉಳಿದಿರುತ್ತಲ್ವ ಬಟ್ಟೆ ಆ ಬಟ್ಟೆನ ನೋಡಿ ಈ ರೀತಿ ನಾವು ಡಬಲ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ಡಬಲ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಂಡ ಮತ್ತೆ ಸೈಡ್ ಜಾಯಿಂಟ್ ಇದೆಯಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ ಅದಾದ ಮತ್ತೆ ನೋಡಿ ಈ ರೀತಿ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಳೋಣ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಂಡ ಮತ್ತೆ ನಮ್ಗೆ ಎಷ್ಟು ಉದ್ದ ಬೇಕೋ ನಮ್ಮ ಸ್ಕರ್ಟಿನ ಉದ್ದ ಅದನ್ನು ಮಾರ್ಕ್ ಮಾಡಬೇಕು ನಾನಿಲ್ಲಿ ಹದಿನಾಲ್ಕೂವರೆ ಇಂಚನ್ನ ಮಾರ್ಕ್ ಮಾಡಿದ್ದೀನಿ ಹದಿಮೂರುವರೆ ಸರಿಯಾದ ಅಳತೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಹಾಗೆ ಹದಿನಾಲ್ಕೂವರೆ ಇಂಚು ಮಾರ್ಕ್ ಮಾಡಿ ಆದ ಮತ್ತೆ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಟಾಪ್ ಪಾರ್ಟ್ಗೆ ಈ ರೀತಿ ಬೇರೆ ಕಲರ್ ಫ್ಯಾಬ್ರಿಕ್ಕಿಂದ ಅದರ ನೆಕ್ನ ಡಿಸೈನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಡಬಲ್ ಫೋಲ್ಡಾಗಿ ನೆಟ್ ಫ್ಯಾಬ್ರಿಕ್ನ ಮಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಟಾಪ್ ಪಾರ್ಟ್ನ ತೊಗೊಂಡಿದ್ದೀನಿ ಅದನ್ನು ಸರಿಯಾಗಿ ರೀತಿ ಇಟ್ಟು ಕಟ್ ಮಾಡ್ಕೊಳ್ಳೋಣ ಎಷ್ಟಾಗಲ್ಲ ಇದೆಯೋ ಅಷ್ಟಾಗಲ್ಲ ಅಗಲ ಕಟ್ ಮಾಡಿ ಅದ ಮತ್ತೆ ನಾನು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ಈ ನೆಟ್ ಫ್ಯಾಬ್ರಿಕ್ ಇದೆಯಲ್ವ ಇದನ್ನ ಈ ರೀತಿ ಸರಿಯಾಗಿ ಮಾಡಿಸಿ ನಮ್ಮ ಬಾಡಿ ಪಾರ್ಟ್ ಇದೆಯಲ್ವ ಅದರ ಮೇಲೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳೋಣ ಕರೆಕ್ಟಾಗಿ ಇಟ್ಕೊಂಡ ಮತ್ತೆ ಈ ನೆಟ್ ಫ್ಯಾಬ್ರಿಕ್ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ಅಷ್ಟು ಉದ್ದನ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಟೇಪ್ನ ಈ ರೀತಿ ಸರಿಯಾಗಿ ಇಟ್ಟು ನಾನಿಲ್ಲಿ ಐದುವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ನೆಟ್ ನಾನು ಸರಿಯಾಗಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಅದಾದ ಮತ್ತೆ ಅದನ್ನು ಕಟ್ ಮಾಡೋಣ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ವಾಪಸ್ ನಾವು ಇದ್ರ ಮೇಲೆ ನೆಟ್ ಫ್ಯಾಬ್ರಿಕ್ ಮೇಲೆ ಬಾಡಿ ಪಾರ್ಟ್ನ ಈ ರೀತಿ ಇಟ್ಕೊಳ್ಬೇಕು ಇಟ್ಟಾದ ಮತ್ತೆ ಇದ್ರ ಸೈಡ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಆರ್ಮಲ್ಲಿ ಇರುತ್ತಲ್ವ ಅದನ್ನು ಮತ್ತು ಪ್ಲಸ್ ಸೈಡನ್ನ ಈ ರೀತಿ ಮಾರ್ಕ್ ಮಾಡಿ ನಾನು ಯಾವ ರೀತಿ ಇರುತ್ತೋ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಮ್ಮ ನೆಟ್ ಫ್ಯಾಬ್ರಿಕ್ ಬಾಡಿ ಪಾರ್ಟ್ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಕೊಡ್ತಾ ಇರೋದು ನೋಡಿ ಈ ರೀತಿ ಬರುತ್ತೆ ಸ್ಟಿಚ್ ಮಾಡಿದಾಗ ಈಗ ನಾವು ಬ್ಯಾಕ್ ನೆಕ್ನೂ ಕೂಡ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಇದ್ರಾಗಲ್ಲ ಮಾರ್ಕ್ ಮಾಡಿಕೊಳ್ಬೇಕು ನಾವು ಫ್ರಂಟ್ ಎಷ್ಟು ತಗೊಂಡಿರ್ತೀವೋ ಬ್ಯಾಕ್ ಕೂಡ ಅಷ್ಟೇ ತೊಗೊಳ್ಬೇಕು ಈಗ ನೋಡಿ ಉದ್ದ ನಾನು ಮೂರು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಕೂಡ ಒಂದು ಸತಿ ಎರಡು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ಅದಾದ ಮತ್ತೆ ಈ ರೀತಿ ರೌಂಡನ್ನ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೌಂಡ್ ನೆಕ್ನ ಇಡ್ತಾ ಇರೋದು ಈಗ ನೋಡಿ ನೆಕ್ನ ಅಟ್ಯಾಚ್ ಮಾಡೋದಕ್ಕೆ ಒಂದು ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕೆಳಗಡೆ ಈ ರೀತಿ ನಮ್ಮ ಹತ್ರ ಬಟ್ಟೆ ಉಳಿದಿತ್ತಲ್ವ ಆ ಬಟ್ಟೆ ಮೇಲೆ ಈ ರೀತಿ ನಾವು ಸರಿಯಾಗಿ ಈ ಬಾಡಿ ಪಾರ್ಟಿನ ನೆಕ್ನ ಈ ರೀತಿ ಇಟ್ಕೊಂಡು ಒಳಗಡೆ ಮಾರ್ಕ್ ಮಾಡಬೇಕು ಅದಾದ ಮತ್ತೆ ಒಂದು ಆಗೋಷ್ಟು ಗ್ಯಾಪ್ ಕೊಟ್ಟು ಆಚೆ ಮಾರ್ಕ್ ಮಾಡಿ ಇದು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಳ್ಬೇಕು ಈಗ ನಮ್ಮ ಸ್ಕರ್ಟ್ ಪಾರ್ಟ್ ಇದೆಯಲ್ವ ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ನಾನು ಈ ನಾವು ಟಾಪ್ ಪಾರ್ಟ್ಗೆ ಕಟ್ ಮಾಡಿದ್ವಲ್ವ ನೆಟ್ ಫ್ಯಾಬ್ರಿಕ್ ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ಈ ರೀತಿ ನಾನು ಇಟ್ಕೊಳ್ತಾ ಇದ್ದೀನಿ ನನ್ನ ನೆಟ್ ಫ್ಯಾಬ್ರಿಕ್ನ ಅದಾದ ಮತ್ತೆ ಇದನ್ನು ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಹಾಕ್ಕೊಂಡಿದ್ದೀನಿ ಈ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಕಟ್ ಮಾಡ್ಕೊಂಡಾದ ಮತ್ತೆ ಎಷ್ಟು ಉದ್ದ ಬೇಕೋ ಅಷ್ಟನ್ನ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಏಳು ಇಂಚು ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ನೋಡಿ ಈ ಸೈಡಿಂದ ಆಚೆ ಸೈಡ್ವರೆಗೂ ಅಂದರೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಎಷ್ಟು ಅಗಲ ಬೇಕೋ ಅಷ್ಟು ಅಗಲವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿ ಆದ ಮತ್ತೆ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ನಮ್ಮ ಸ್ಕರ್ಟ್ ಪಾರ್ಟ್ ಎಷ್ಟಾಗಲ್ಲ ಇರುತ್ತೋ ಅಷ್ಟಾಗಲ್ಲ ಇದನ್ನು ಕೂಡ ಕಟ್ ಮಾಡಬೇಕು ಅದಾದ ಮತ್ತೆ ಅಲ್ಲಿ ಮಾಡಿಸಿರುವಲ್ಲಿ ಜಾಯಿಂಟ್ ಇರುತ್ತಲ್ವ ಅದನ್ನು ಕೂಡ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಳ್ಬೇಕು ಕಟ್ಟಿಂಗ್ ಎಲ್ಲ ಮುಗೀತು ಈಗ ಸ್ಟಿಚಿಂಗ್ ಮಾಡಿಕೊಳ್ಳೋಣ ನಮ್ಮ ಈ ಪಟ್ಟಿ ಇದೆಯಲ್ವ ನೆಟ್ ಫ್ಯಾಬ್ರಿಕ್ ನಮ್ಮ ಟಾಪ್ ಪಾರ್ಟಿನದು ಅದನ್ನು ನೋಡಿ ಮಧ್ಯದಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಈ ನಮ್ಮ ಕೆಳಗಡೆ ಪಟ್ ಬಟ್ಟೆ ಇದೆಯಲ್ವ ಟಾಪ್ ಪಾರ್ಟ್ ಬಟ್ಟೆ ಅದರ ಅದರ ಮಧ್ಯಕ್ಕೆ ಈ ರೀತಿ ಸರಿಯಾಗಿ ಇಟ್ಕೊಳ್ಬೇಕು ಫ್ರಂಟ್ ಟಾಪ್ ಪಾರ್ಟು ಸೀದಾ ಇರಬೇಕು ಈ ಪಟ್ಟಿ ಕೂಡ ಸೀದಾ ಇಟ್ಟು ಸರಿಯಾಗಿ ರೀತಿ ಇಟ್ಟು ನಾವೀಗ ಈ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಳ್ಳೋಣ ಸ್ಟ್ರೈಟಾಗಿ ಸ್ಟಿಚ್ ಅದ ಮತ್ತೆ ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ಒಳಗಡೆ ಈ ರೀತಿ ಮಾಡಿಸಿ ನಾವು ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಇಟ್ಕೊಂಡು ಎಳೆಯೋದಕ್ಕೆ ಹೋಗಬೇಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಎಳೆಯೋದಕ್ಕೆ ಹೋಗಬಾರ್ದು ನೋಡಿ ಇದೇ ರೀತಿ ಈಚೆ ಸೈಡಿಂದ ಆಚೆ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಹೊಲಿದಾಗ ಮತ್ತೆ ನೋಡಿ ಇಲ್ಲಿ ಸೈಡ್ ಹೊಲ್ಕೊಳ್ಳೋಣ ಈ ಸೈಡ್ ಹೊಲ್ದಾಗೆ ಆಚೆ ಸೈಡ್ ಕೂಡ ಹೊಲ್ಕೊಳ್ಬೇಕು ಈಗ ನೋಡಿ ಸ್ಕರ್ಟ್ ಪಾರ್ಟ್ಗೆ ಅಟ್ಯಾಚ್ ಮಾಡೋದಕ್ಕೆ ಪಟ್ಟಿನ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಫಸ್ಟ್ ಈ ರೀತಿ ಸರಿಯಾಗಿಟ್ಕೊಳ್ಬೇಕು ಸರಿಯಾಗಿಟ್ಟ ಮತ್ತೆ ನಾವು ಇದಕ್ಕೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾನು ಈ ಸೈಡು ಈ ರೀತಿ ಸೈಡ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎರಡು ಸೈಡ್ ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ಸೈಡ್ ಹೊಲಿಗೆ ಹಾಕಿದ ಮತ್ತೆ ಈ ರೀತಿ ಒಂದು ಲೇಸ್ನ ತೊಗೊಂಡಿದ್ದೀನಿ ಇದನ್ನು ನಾನೀಗ ಈ ಇದರ ಮೇಲೆ ಸರಿಯಾಗಿಟ್ಟು ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನಾವು ಯಾವ ರೀತಿ ಹೊಲ್ಕೊಂಡ್ವೋ ಅದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ಉಲ್ಕೊಳ್ಬೇಕಾಗತ್ತೆ ನಾನೀಗ ಹೊಲಿತಾ ಇರೋದು ಫ್ರಂಟ್ ಪಾರ್ಟ್ ನಾವು ಫಸ್ಟ್ ಒಂದು ಹೊಲಿಗೆ ಹಾಕಿದ್ವಲ್ವ ಅದ್ರ ಪಕ್ಕದಲ್ಲೇ ಅಂದರೆ ಕಾಲಿಂಚಾಗೋಷ್ಟು ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ನೋಡಿ ಕೆಳಗಡೆ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಟ್ಟೆನ ಈ ರೀತಿ ಲೆವೆಲ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಈಗ ನೆಕ್ಕಿಗೂ ಕೂಡ ನಾನು ಈ ರೀತಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ಅಲ್ಲಿ ಸ್ಕರ್ಟ್ ಪಾರ್ಟ್ಗೆ ಅಟ್ಯಾಚ್ ಮಾಡಿದ್ವಲ್ವ ಅದೇ ಲೇಸ್ನ ನೋಡಿ ಈ ರೀತಿ ಇದ್ರ ಮಧ್ಯೆ ಸರಿಯಾಗಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಫ್ರೆಂಟ್ ಪಾರ್ಟ್ನ ನೋಡಿ ಈ ರೀತಿ ಸರಿಯಾಗಿ ಅರ್ಧ ಫೋಲ್ಡ್ ಮಾಡ್ಕೊಳ್ಬೇಕು ಸರಿ ಲೆವೆಲ್ ಮಾಡಿಕೊಳ್ಬೇಕು ಫಸ್ಟ್ ಈಗ ನಾವು ಇದಕ್ಕೆ ಕೊರಳಿನ ಮಾರ್ಕ್ ಮಾಡಿಕೊಳ್ಳೋಣ ನಾವು ಆಗ ಆಗ ಮಾಡ್ಕೊಂಡಿದ್ವಲ್ವ ಅದು ಕಾಣ್ತಾ ಇಲ್ಲ ಹಾಗಾಗಿ ಒಂದ್ಸತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಲ್ಲ ಎರಡು ಇಂಚು ಉದ್ದ ಮೂರುವರೆ ಇಂಚು ಈ ರೀತಿ ಮಾರ್ಕ್ ಮಾಡಿ ಒಂದು ಸತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಳಿ ಅದಾದ ಮತ್ತೆ ನಾನಿಲ್ಲಿ ರೌಂಡ್ ನೆಕ್ನ ಮಾಡ್ತಾ ಇರೋದು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೊಳ್ಬೋದು ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಆ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಉಳಿದಿರೋ ಬಟ್ಟೆನ ಈ ರೀತಿ ತಗೊಂಡಿದ್ದೀನಿ ನಾವಾಗ ನಮ್ಮ ಬ್ಯಾಕ್ ಬ್ಯಾಕ್ನೆಗೆ ಕಟ್ ಮಾಡಲಿಲ್ವ ಪಟ್ಟಿ ಆ ರೀತಿ ನಾನು ಫ್ರಂಟ್ ನೆಕ್ಗೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸರಿಯಾಗಿಟ್ಟು ಇದ್ರ ಮಧ್ಯ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಒಂದು ಇಂಚ್ ಆಗೋಷ್ಟು ಬಿಟ್ಟು ಸೈಡಲ್ಲಿ ಇನ್ನೊಂದು ಮಾರ್ಕ್ ಮಾಡಬೇಕು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರಂಟ್ ಟಾಪ್ ಪಾರ್ಟ್ನ ಉಲ್ಟ ಇಟ್ಕೊಂಡಿದ್ದೀನಿ ಈ ಪಟ್ಟಿ ಇದೆಯಲ್ವ ಇದನ್ನು ಕೂಡ ಉಲ್ಟ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕು ನಾವು ಕಾಲಿಂಚ್ ಆಗೋಷ್ಟು ಬಿಟ್ಟು ಒಂದು ಸ್ಟಿಚ್ ಮಾಡಿಕೊಳ್ಳೋಣ ಈ ರೀ ನಾವು ಯಾವ ರೀತಿಲಿ ಒಳಗಡೆಯಿಂದ ಹೊರಗಡೆ ಅಟ್ಯಾಚ್ ಮಾಡ್ತಾ ಇದ್ದೀವೋ ಅದೇ ರೀತಿ ಬ್ಯಾಕ್ ಪಾರ್ಟ್ ಇದೆಯಲ್ವಾ ಅದು ಹೊರಗಡೆಯಿಂದ ಒಳಗಡೆ ಅಟ್ಯಾಚ್ ಮಾಡಬೇಕಾಗುತ್ತೆ ನಾನೀಗ ಇದ್ದೀನಲ್ಲ ಇದರ ಆಪೋಸಿಟ್ ನೋಡಿ ಇದನ್ನು ಸ್ಟಿಚ್ ಮಾಡಿ ಆದ ಮತ್ತೆ ಇದ್ರ ಮಧ್ಯೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ಟಿಚ್ ಕಟ್ ಆಗಬಾರ್ದು ಅದಾದ ಮತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಒಂದು ಕೊನೆಗೆ ಇದನ್ನು ಸ್ಟಿಚ್ ಮಾಡಿ ಆಯಿತು ಈಗ ನಮ್ಮ ಸ್ಕರ್ಟ್ ಪಾರ್ಟಿ ಇದೆಯಲ್ವಾ ಅದಕ್ಕೆ ಪ್ಲೇಟ್ಸ್ನ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಸ್ಟಾರ್ಟಿಂಗ್ಗೆ ಒಂದು ಇಂಚ್ ಆಗೋಷ್ಟು ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ದೂರ ದೂರನೇ ಮಾಡ್ತಾ ಇರೋದು ತುಂಬ ಹತ್ತತ್ರ ಮಾಡ್ತಾ ಇಲ್ಲ ಈಗ ನೋಡಿ ಈ ರೀತಿ ಮಾಡ್ತಾನೆ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದಾದ ಮತ್ತೆ ನಮ್ಮ ಟಾಪ್ ಪಾರ್ಟ್ ಇದೆಯಲ್ವಾ ಅದನ್ನು ಈ ರೀತಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಈಗ ನಾವು ಸ್ಕರ್ಟ್ ಪಾರ್ಟ್ನ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಟ ಮತ್ತೆ ಅರ್ಧ ಇಂಚ್ ಆಗೋಷ್ಟು ಗ್ಯಾಪ್ ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾವು ಎರಡು ಸ್ಟಿಚ್ ಹಾಕ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ ಯಾವ ರೀತಿ ಅಟ್ಯಾಚ್ ಮಾಡಿದ್ದೀವೋ ಅದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು ಈಗ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡೋಣ ಫ್ರಂಟ್ ನಾನು ಸೀದಾ ಇಟ್ಟಿದ್ದೀನಿ ಇದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಉಲ್ಟ ಇಟ್ಕೊಳ್ಳೋಣ ಉಲ್ಟ ಇಟ್ಟು ನೋಡಿ ಈ ರೀತಿ ಸರಿಯಾಗಿ ಶೋಲ್ಡರ್ನ ಈ ರೀತಿ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಹೊಲಿಗೆ ಹಾಕ್ಕೊಳ್ಬೇಕು ನಾವು ಇದಕ್ಕೆ ಈಗ ನೋಡಿ ಸ್ವಲ್ಪ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಫ್ರಾಕ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇಲ್ಲ ಅಲ್ವಾ ಆರ್ಮೋಲ್ಗೆ ಅಟ್ಯಾಚ್ ಮಾಡೋದಕ್ಕೆ ಅಂದರೆ ಫಿನಿಶಿಂಗ್ ಕೊಡೋದಕ್ಕೆ ಈಗ ನೋಡಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಒಂದು ಪಟ್ಟಿ ಸೀದಾ ಇಟ್ಕೊಳ್ಬೇಕು ಅದ್ರ ಮೇಲೆ ಇನ್ನೊಂದು ಪಟ್ಟಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಟು ಕಾಲಿಂಚ್ ಆಗೋಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ನಾನೆಲ್ಲ ಕ್ರಾಸ್ ಪಟ್ಟಿನ ಹೊಲ್ಕೊಂಡಾಯಿತು ಈಗ ನೋಡಿ ಇದ್ರ ಸೈಡ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಇದ್ರ ಮಧ್ಯದಲ್ಲೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ಟಿಚ್ ಕಟ್ ಆಗಬಾರ್ದು ಈ ರೀತಿ ಮಾಡೋದ್ರಿಂದ ಫೋಲ್ಡ್ ಮಾಡಿ ಈಚೆ ಸೈಡ್ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಇದನ್ನು ಈ ರೀತಿ ಮಾಡಿಸಿ ಲಾಸ್ಟ್ಗೆ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಫೋಲ್ಡ್ ಮಾಡಿದಾಗ ಎಂಡ್ ಬಟ್ಟೆ ಆ ಸೈಡ್ ನಾವು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಸೈಡ್ ಮಾಡಿದಾಗೆ ಇನ್ನೊಂದು ಸೈಡ್ ಕೂಡ ಮಾಡಿಕೊಳ್ಬೇಕು ನೋಡಿ ಇದ್ರ ಫಿನಿಶಿಂಗ್ ಲುಕ್ ಈ ರೀತಿ ಬರುತ್ತೆ ಈಗ ನಾವಿದ್ರೆ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಫ್ರಾಕ್ ಇದೆಯಲ್ವ ಅದನ್ನು ಈ ರೀತಿ ಸರಿಯಾಗಿ ಮಡಿಸಿ ಹಾಕ್ಕೊಳ್ಳೋಣ ಮಡಿಸಿ ಹಾಕಿದ ಮತ್ತೆ ನಾವು ಮಾರ್ಜಿನ್ ಎಷ್ಟು ಬಿಟ್ಟಿದ್ವಿ ಅದನ್ನು ಈ ರೀತಿ ಸೈಡು ಮಾರ್ಕ್ ಮಾಡ್ಕೊಂಡು ಹೋಗೋಣ ನಾನು ಒಂದು ಇಂಚ್ ಮಾರ್ಜಿನ್ ಬಿಟ್ಟಿದ್ದಲ್ವ ಒಂದು ಇಂಚನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ ಆಗುವಾಗ ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದರೆ ಸಾಕು ಇದೇ ರೀತಿ ಎರಡು ಕಡೆ ಕೂಡ ಮಾರ್ಕ್ ಮಾಡಿ ಆದ ಮತ್ತೆ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ಈ ರೀತಿ ಪರ್ಫೆಕ್ಟಾಗಿ ಮಾಡಿಸಿ ಹೊಲ್ಕೊಂಡೋಗ್ಬೇಕು ಈ ಸೈಡ್ಗೆ ನಾವು ಎರಡು ಸ್ಟಿಚ್ ಹಾಕಬೇಕಾಗತ್ತೆ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಹೊಲ್ಕೊಳ್ಬೇಕು ಈಗ ಲಾಸ್ಟ್ಗೆ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲದೆ ಹೋದರೆ ನಾವು ಅಲ್ಲಿ ಅಟ್ಯಾಚ್ ಮಾಡಿದ್ವಲ್ವ ಲೇಸ್ ಅದನ್ನು ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಫ್ರಾಕಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲಸ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್